ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗ, ಕಲಬುರಗಿ ಉತ್ತರ. ನಮ್ಮ ಒಂದು ಶಾಲೆಯಲ್ಲಿ ನಾವು ಸಿಗರೇಟ್ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮವೇನು, ಈ ಸಿಗರೇಟ್ ಸೇವನೆಯಿಂದ ನಮಗೆ ಯಾವೆಲ್ಲ ಒಂದು ಕಲ್ಮಶಗಳು ನಮ್ಮ ಒಂದು ಕುಪ್ಪಸದಲ್ಲಿ ಸೇರಬಹುದು, ಹಾಗೂ ಇವುಗಳನ್ನು ಅರಿವು ಮೂಡಿಸುವಂಥ ಒಂದು ಪ್ರಯೋಗವನ್ನು ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ಈ ಒಂದು ಪ್ರಯೋಗವನ್ನು ನಾವು ಮಕ್ಕಳಿಗೆ ಒಂದು ಸ್ಪಷ್ಟವಾದ ಒಂದು ಸೂಚನೆಯನ್ನು ಕೊಟ್ಟಿದ್ದೆವು. ಈ ಪ್ರಯೋಗವನ್ನು ತಮ್ಮ ಮನೆಯಲ್ಲಿ ಕಂಡಕ್ಟ್ ಮಾಡಬೇಕು, ಹಾಗೂ ಈ ಪ್ರಯೋಗದಲ್ಲಿ ತಮ್ಮ ಪಾಲಕರು ಹಾಗೂ ನೆರೆಹೊರೆಯವರನ್ನು ಕೂಡ ಒಂದು ಇನ್ವಾಲ್ವ್ ಆಗಬೇಕು ಎಂಬ ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದೆವು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಯ ಮಕ್ಕಳು ತಮ್ಮ ತಮ್ಮ ಮನೆಯಲ್ಲಿ ಈ ಒಂದು ಪ್ರಯೋಗವನ್ನು ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ಪ್ರಯೋಗದ ಒಂದು ತುಣುಕನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ವೇಸ್ಟ್ ವಾಟರ್ ಬಾಟಲ್, ಈ ಒಂದು ವಾಟರ್ ಬಾಟಲಿನ ಕ್ಯಾಪಿಗೆ ಒಂದು ಸಿಗರೇಟ್ ಫಿಕ್ಸ್ ಆಗೋ ರೀತಿಯಲ್ಲಿ ಒಂದು ಹೋಲನ್ನು ಹಾಕಿ ಈ ಹೋಲಿನ ಒಳಗಡೆ ಸಿಗರೇಟನ್ನು ಫಿಕ್ಸ್ ಮಾಡಿದ್ದಾನೆ. ಈ ಒಂದು ಸಿಗರೇಟನ್ನು ದೃಢವಾಗಿ ಫಿಕ್ಸ್ ಆಗಲು ಎಂಸಿಲ್ ಸಹಾಯದಿಂದ ಈ ಸಿಗರೇಟನ್ನು ಫಿಕ್ಸ್ ಮಾಡಿದ್ದಾನೆ. ಮುಂದುವರೆದಂತೆ ಬಾಟಲಿನ ಒಂದು ತಳಭಾಗದಲ್ಲಿ ಮತ್ತೊಂದು ಹೋಲನ್ನು ಹಾಕಿ ಅಲ್ಲಿ ಒಂದು ಸ್ಟ್ರಾ ಇರಬಹುದು ಅಥವಾ ಒಂದು ಸ್ಕೆಚ್ ಪೆನ್ ಅಥವಾ ಪೆನ್ನಿನ ಒಂದು ಹಾಳಾದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸಿರುವಂತೆ ನಮ್ಮ ಶಾಲೆಯ ವಿದ್ಯಾರ್ಥಿಯು ಆ ಒಂದು ಪೈಪನ್ನು ಎಂಸಿಲ್ ಸಹಾಯದಿಂದ ಫಿಕ್ಸ್ ಮಾಡಿದ್ದಾನೆ. ಯಾಕಂದರೆ ಮುಂದೆ ಒಂದು ಪ್ರಯೋಗ ಮಾಡುವಾಗ ಅಲ್ಲಿ ನೀರಿನ ಒಂದು ಲೀಕೇಜ್ ಆಗಬಾರ್ದು, ಆ ಒಂದು ನಿಟ್ಟಿನಲ್ಲಿ ಈ ಒಂದು ಎಂಸಿಲ್ ವ್ಯವಸ್ಥೆಯನ್ನು ಮಾಡಿರುತ್ತಾನೆ. ಒಂದು ಪ್ರಯೋಗದ ಯಶಸ್ಸು ಈ ಒಂದು ಪೈಪ್ಗಳ ಒಂದು ಫಿಕ್ಸ್ ಮಾಡುವುದರ ಮೇಲೆ ಅವಲಂಬಿತವಾಗಿದೆ. ಈ ಒಂದು ಫಿಕ್ಸ್ ಆಗದೇ ಇದ್ದರೆ ಪ್ರಯೋಗವು ವಿಫಲವಾಗುವಂಥ ಸಾಧ್ಯತೆ ಇರುತ್ತದೆ. ನೀವು ಗಮನಿಸ್ತಾ ಇದ್ದೀರಿ, ನಮ್ಮ ಶಾಲೆಯ ಮಗು ಒಂದು ಸಿಗರೇಟನ್ನು ಹೊತ್ತಿಸುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಆ ಸಿಗರೇಟನ್ನು ಒಂದು ಬೆಂಕಿಯ ಪೊಟ್ಟಣದ ಸಹಾಯದಿಂದ ಹೊತ್ತಿಸಿದ ನಂತರ ಇಲ್ಲಿ ನಮ್ಮ ಪ್ರಯೋಗದ ಮುಂದಿನ ಒಂದು ಭಾಗವು ಪ್ರಾರಂಭವಾಗುತ್ತೆ. ಈ ಒಂದು ಬಾಟಲಿನ ತಳಭಾಗದಲ್ಲಿ ನಾವು ಒಂದು ರಂಧ್ರದ ಮುಖಾಂತರ ಕೊಳವೆಯನ್ನು ನಾವು ಏನು ಫಿಕ್ಸ್ ಮಾಡಿರ್ತೀವಿ, ಈ ಒಂದು ಕೊಳವೆಯ ದ್ವಾರವನ್ನು ಪ್ರಥಮವಾಗಿ ನಾವು ಬೆರಳಿನ ಸಹಾಯದಿಂದ ನೀರು ಹೊರಹರಿಯದಂತೆ ನಾವು ಅದನ್ನು ತಡೆಹಿಡಿಯಬೇಕು. ಒಂದು ಬಾರಿ ಸಿಗರೇಟನ್ನು ಹೊತ್ತಿಸಿದ ನಂತರ ಈ ಒಂದು ಪೈಪಿನ ಮುಖಾಂತರ ನೀರು ಹರಿಯಲು ಅನುಕೂಲವನ್ನು ಮಾಡಿಕೊಳ್ಬೇಕು. ಯಾವ ರೀತಿ ಬಾಟಲ್ನಿಂದ ನೀರು ಹರಿಯಲು ಪ್ರಾರಂಭಿಸುತ್ತದೆಯೋ ಈ ಒಂದು ಸಕ್ಷನ್ ಪ್ರೆಷರ್ ಏನಾಗುತ್ತೆ, ಸಿಗರೇಟನ್ನು ತಲುಪಿ ಆ ಸಿಗರೇಟು ಹೊತ್ತಿಕೊಂಡು ಉರಿಯಲು ಸಹಾಯ ಮಾಡುತ್ತೆ. ತಾವು ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ, ಸಿಗರೇಟ್ನಿಂದ ಹೊರಹೊಮ್ಮಿರುವಂತಹ ಒಂದು ಸ್ಮೋಕ್ ಅಥವಾ ಒಂದು ಹೊಗೆ, ಒಂದು ಅಪಾಯಕಾರದ ಹೊಗೆಯು ಬಾಟಲ್ನಲ್ಲಿ ಸಂಗ್ರಹವಾಗ್ತಾ ಇದೆ. ನೀರು ಹರಿದಂತೆ ಸಿಗರೇಟ್ ಕೂಡ ಈ ಒಂದು ಅನಿಲ ಬಿಡುಗಡೆ ಪ್ರಕ್ರಿಯೆಯು ವೇಗವಾಗುತ್ತೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಬಾಟಲ್ ಫುಲ್ ಒಂದು ಅಪಾಯಕರವಾಗಿರುವಂತಹ ಸಿಗರೇಟ್ ಸ್ಮೋಕ್ ಸಂಗ್ರಹವಾಗಿದೆ. ತದನಂತರ ಈ ಬಾಟಲ್ ಮುಚ್ಚಳವನ್ನು ತೆಗೆದು ಈ ಮುಚ್ಚಳದ ಅಡಿಯಲ್ಲಿ ನಾವು ಒಂದು ಫಿಲ್ಟರ್ ಪೇಪರನ್ನು ನಾವು ಬಳಸಿದ್ವಿ. ಈ ಒಂದು ಫಿಲ್ಟರ್ ಪೇಪರ್ ಗಮನಿಸ್ತಾ ಇದ್ದೀರಿ, ಅಪಾಯಕಾರಿಯಾಗಿರುವಂತಹ ಕಾರ್ಸಿನೋಜನ್ಸ್ ಈ ಒಂದು ಫಿಲ್ಟರ್ ಪೇಪರ್ನಲ್ಲಿ ಸಂಗ್ರಹವಾಗಿದೆ. ಈ ರೀತಿ ಮಕ್ಕಳ ಮುಖಾಂತರ ಮನೆಯಲ್ಲಿ ಪ್ರಯೋಗವನ್ನು ಕಂಡಕ್ಟ್ ಮಾಡುವುದರ ಮುಖಾಂತರ ಒಂದು ಪಾಲಕರಲ್ಲಿ, ಸಮಾಜದಲ್ಲಿ ಸಿಗರೇಟ್ ಸೇವನೆಯಿಂದ ಆಗುವಂತಹ ಒಂದು ದುಷ್ಪರಿಣಾಮ ಹಾಗೂ ಇದರಿಂದ ಒಂದು ಅವೇರ್ನೆಸ್ ಮೂಡಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಶಾಲೆಯಿಂದ ನಮ್ಮ ಶಾಲೆಯ ಮಕ್ಕಳ ಮುಖಾಂತರ ಸಮುದಾಯದಲ್ಲಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಧನ್ಯವಾದಗಳು.